ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಆಹಾರ ಧಾನ್ಯದ ಕಳ್ಳಸಾಗಣೆ ಅಕ್ರಮ ಮಾರಾಟ ನಡೆದಿರುವ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಇದನ್ನೇ ಆದಾಯಕ್ಕೆ ದಾರಿ ಮಾಡಿಕೊಂಡಿರುವ ಗುರುತರ ಆರೋಪ ಕೇಳಿಬಂದಿದೆ. ಹಣ ನೀಡದ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಸುಳ್ಳು ದೂರು ದಾಖಲಿಸಿ ಕಿರುಕುಳ ನೀಡಲಾಗುತ್ತಿದೆ. ಇದು ಬೆಳಕಿಗೆ ಬಂದ ಬೆನ್ನಲ್ಲೇ ಮುಚ್ಚಿ ಹಾಕುವ ಯತ್ನಗಳು ನಡೆಯುತ್ತಿವೆ. ಈ ಅಕ್ರಮದ ಸಮಗ್ರ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ನಿವ್ವಳ ಆಂತರಿಕ ಉತ್ಪನ್ನ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಹೊಸ ಗುರಿ ಹಾಕಿಕೊಂಡಿದೆ. 1 ಲಕ್ಷ ಕೋಟಿ ಡಾಲರ್ಗೆ ಅಂದ್ರೆ ಅಂದಾಜು 82 ಲಕ್ಷ ಕೋಟಿ ರೂಪಾಯಿಗಳಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ರೂಪಿಸಲು ಸಜ್ಜಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕ $1 ಟ್ರಿಲಿಯನ್ ಜಿಡಿಪಿ ಮಾರ್ಗದರ್ಶಿ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ಫೋಸಿಸ್ ಸಹ ಸಂಸ್ಥಾಪಕ ಟಿವಿ ಮೋಹನ್ದಾಸ್ ಪೈ ಹಾಗೂ ಆರ್ಥಿಕ ತಜ್ಞೆ ನಿಶಾ ಹೊಳ್ಳ ಸಿದ್ಧಪಡಿಸಿರುವ ವರದಿಯಲ್ಲಿರುವ ಅಂಶಗಳ ವಿವರ ಇಂದಿನ ವಿಜಯವಾಣಿಯಲ್ಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ 24 ವರ್ಷಗಳ ನಂತರ ಗಾಂಧಿಯೇತರ ಕುಟುಂಬದವರು ಆಯ್ಕೆಯಾಗಲಿದ್ದಾರೆ. ಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದ್ದು ಶಶಿ ತರೂರ್ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಗೆಲುವು ಬಹುತೇಕ ಖಚಿತವಾಗಿದೆ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಈ ಕುರಿತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಬಿಸಿಸಿಐ ಹೊಸ ಪದಾಧಿಕಾರಿಗಳ ಆಯ್ಕೆ ಘೋಷಣೆಯಾಗಿದ್ದು ಕನ್ನಡಿಗ ಭಾರತದ 1983ರ ವಿಶ್ವಕಪ್ ಗೆಲುವಿನ ಹೀರೋ ರೋಜರ್ ಬಿನಿ 36ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಮೂಲಕ ಹಲವು ಪ್ರಥಮಗಳಿಗೆ ಬಿನ್ನಿ ಪಾತ್ರರಾಗಿದ್ದಾರೆ. ಕ್ರಿಕೆಟಿಗ ಆಡಳಿತಗಾರನಾಗಿ ಬಿನ್ನಿ ಸಾಧನೆಗಳೇನು, ಅವಿರೋಧವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ವಿವರಗಳಿಗಾಗಿ ಇಂದಿನ ಕ್ರೀಡಾಪುಟ ನೋಡಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧೀನದ ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಅಂತ್ಯಗೊಂಡಿದೆ. ಪ್ರಸ್ತುತ ಇಲಾಖೆಯ ಜಂಟಿ ನಿರ್ದೇಶಕರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಹೀಗಾಗಿ ಈ ಹುದ್ದೆಗಳ ಮೇಲೆ ಕಣ್ಣಿಟ್ಟಿರುವ ಆಕಾಂಕ್ಷಿಗಳು ಭಾರೀ ಪೈಪೋಟಿ ನಡೆಸಿದ್ದಾರೆ. ಹಲವು ಗಣ್ಯರು ಈ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾರೆ. ಈ ಕುರಿತ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಕಾಂತಾರ ಚಿತ್ರವು ದಿನಕ್ಕೊಂದು ಹೊಸ ಹೆಗ್ಗಳಿಕೆಗೆ ಪಾತ್ರವಾಗುವುದರ ಜೊತೆಗೆ ಹೊಸ ಹೊಸ ದಾಖಲೆಗಳನ್ನ ಮಾಡುತ್ತಿದೆ. ಇದೀಗ ಇದುವರೆಗೂ ಯಾವ ಕನ್ನಡ ಚಿತ್ರವೂ ಮಾಡದಂತಹ ದಾಖಲೆಗೆ ಈ ಚಿತ್ರ ಪಾತ್ರವಾಗಿದೆ. ರಿಷಭ್ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದ ಕಾಂತಾರಕ್ಕೆ ಸಿಕ್ಕಿರುವ ಹೊಸ ಶ್ರೇಯ ಏನು ಎನ್ನುವುದನ್ನು ತಿಳಿಯಲು ಇಂದಿನ ಉಲ್ಲಾಸ ಓದಿ. ಆಂಧ್ರಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಸಿ ಪಕ್ಷ ಮತ್ತು ಜನಪ್ರಿಯ ನಟ ಜನಸೇವಕ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಜಗಳ ತಾರಕಕ್ಕೇರಿದೆ. ವೈಎಸ್ಆರ್ಸಿ ಕಾರ್ಯಕರ್ತರಿಗೆ ನೀಡಿರುವ ಎಚ್ಚರಿಕೆ ವಿವಾದಕ್ಕೂ ಕಾರಣವಾಗಿದೆ. ಹಾಗಿದ್ದರೆ ಪವನ್ ಕಲ್ಯಾಣ್ ಹೇಳಿದ್ದೇನು ಎಂಬ ಮಾಹಿತಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ವಾರದ ಅತ್ಯಂತ ಕೆಟ್ಟ ದಿನ ಯಾವುದು ಎಂಬ ಪ್ರಶ್ನೆ ನಿಮ್ಮದಾಗಿದ್ರೆ ಉತ್ತರಕ್ಕಾಗಿ ಇಂದಿನ ದೇಶ ವಿದೇಶ ಪುಟ ನೋಡಿ. ಆ ದಿನಕ್ಕೆ ಯಾಕೆ ಈ ಕುಖ್ಯಾತಿ ಎಂಬುದು ಗೊತ್ತಾಗಲಿದೆ. ವಿಶೇಷ ಎಂದರೆ ಈ ದಿನ ಗಿನ್ನಿಸ್ ದಾಖಲೆಗೆ ಪಾತ್ರವಾಗಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಪ್ರತಿ ಪ್ರಮುಖ ಸುದ್ದಿ ಹಿಂದಿರುತ್ತೆ, ಒಂದು ಬೆಂಕಿಯಂತ ಸತ್ಯ, ಹಲವು ಆಯಾಮ, ದಿನದ ಹೈ ವೋಲ್ಟೇಜ್ ಸುದ್ದಿಗೆ ಗುದ್ದು. ದಿನದ ವಿದ್ಯಮಾನಗಳ ಕಂಪ್ಲೀಟ್ ಕವರೇಜ್, ಖಡಕ್ ಸುದ್ದಿ, ಹೈಟೆಕ್ ತಂತ್ರಜ್ಞಾನ, ಪ್ರೈಮ್ ಟೈಮ್ನ ವಿಶಿಷ್ಟ ನ್ಯೂಸ್ ಬುಲೆಟಿನ್.